ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ PCOD, PCOS ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರುವಂತಹ ಹೆಣ್ಣು ಮಕ್ಕಳಿಗೆ ಒಂದು ವೆಯ್ಟ್ ಲಾಸ್ ಡಯಟ್ ಪ್ಲ್ಯಾನನ್ನು ಶೇರ್ ಮಾಡ್ತಾ ಇದ್ದೀನಿ. ಇದು ಬಂದು ತುಂಬಾ ಎಫೆಕ್ಟಿವ್, ಹಾಗೆಯೇ ತುಂಬಾ ಸಿಂಪಲ್ ಆಗಿರುತ್ತೆ. ನೀವು ಇದನ್ನು ಫಾಲೋ ಮಾಡುವಾಗ ನೀವು ನಿಜವಾಗ್ಲೂ ಡಯಟಲ್ಲಿದ್ದೀರಾ ಅಂತ ನಿಮಗೆ ಫೀಲ್ ಆಗೋದೇ ಇಲ್ಲ. ಸೊ ಅಷ್ಟು ಸಿಂಪಲ್ ಆಗಿರುತ್ತೆ. ಓಕೆನಾ? ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇವತ್ತಿನ ಡಯಟ್ ಪ್ಲ್ಯಾನನ್ನು ಶುರು ಮಾಡೋಕ್ಕೂ ಮುಂಚೆ ನಿಮಗೆ PCOD, PCOS ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀನಿ ಅದ್ರ ಬಗ್ಗೆ. ಸೊ ಹೋಗಿ ಖಂಡಿತವಾಗ್ಲೂ ಆ ವಿಡಿಯೋನು ಕೂಡ ವಾಚ್ ಮಾಡಿ. ಓಕೆನಾ? ಸೊ ಬನ್ನಿ ಇವಾಗ ಡಯಟ್ ಪ್ಲ್ಯಾನ್ ನೋಡೋಣ. ಫ್ರೆಂಡ್ಸ್, ಈ ಡಯಟ್ ಪ್ಲ್ಯಾನನ್ನು ನೀವು ಫಾಲೋ ಮಾಡೋಕ್ಕೂ ಮುಂಚೆ ಕೆಲವೊಂದು ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಏನಪ್ಪ ಇದು, ಇಷ್ಟವಾಗ್ಲೂ ಬೇಗ ರೂಲ್ಸ್ ಹೇಳ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಯಾಕಪ್ಪ ಅಂದರೆ ಕೆಲವೊಂದು ಚಿಕ್ಕ ಪುಟ್ಟ ಚೇಂಜಸ್ಸನ್ನು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಾವು ಅಳವಡಿಸ್ಕೊಳ್ಳೋದ್ರಿಂದ ಯಾವುದೇ ಡಯಟ್ ಮಾಡಿಲ್ಲ ಅಂದ್ರೂ ಕೂಡ ಅಥವಾ ಮಾಡಿದರೂ ಕೂಡ ಅದು ನಮಗೆ ತುಂಬಾ ಎಫೆಕ್ಟಿವ್ ಆಗಿ ಇರುತ್ತೆ. ಓಕೆನಾ? ಫಸ್ಟ್ ಒನ್ ಬಂದುಬಿಟ್ಟು ನಮ್ಮ ಒಂದು ಸ್ಲೀಪಿಂಗ್ ಪ್ಯಾಟ್ರನ್. ಹೌದು, ಸೊ PCOD, PCOS ಇದೆ ನಿಮಗೆ ಅಂದಾಗ ನಿಮ್ಮ ಒಂದು ಸ್ಲೀಪಿಂಗ್ ಪ್ಯಾಟ್ರನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಸ್ಲೀಪಿಂಗ್ ಪ್ಯಾಟ್ರನ್ ಟೈಮಿಂಗ್ಸನ್ನು ನೀವು ಫಿಕ್ಸ್ ಇಟ್ಕೋಬೇಕು. ಮಿನಿಮಮ್ 7 to 8 hours ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. 7 to 8 hours ಅಂದ ತಕ್ಷಣ ಮಧ್ಯರಾತ್ರಿ 1 ಗಂಟೆಗೆ ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ 8 ಗಂಟೆ ಏಳ್ಬೇಕಂತಲ್ಲ. ಸೊ ನೈಟ್ ಕೂಡ ಬೇಗ ಮಲ್ಕೊಳ್ಳೋ ಅಭ್ಯಾಸ ಮಾಡಿ, ಬೆಳಗ್ಗೆ ಬೇಗ ಏಳುವಂತಹ ಅಭ್ಯಾಸ. ಫಾರ್ ಎಕ್ಸಾಂಪಲ್, ಈಗ ನೀವು ಇವಾಗ ಬೆಳಗ್ಗೆ ಸಾರಿ ಸಂಜೆ ನೈಟ್ 10 ಗಂಟೆಗೆ ಮಲಗ್ತೀರಾ ಅಂದರೆ ಬೆಳಗ್ಗೆ 8 ಗಂಟೆಗೆ ಹೇಳ್ತೀರಾ, ಆ ಟೈಮು ಒಂದಿನ ಹೇಳ್ತಾ ಇದ್ದೀರಾ ಅಂದರೆ ಎವ್ರಿಡೇ ಅದೇ ರೂಟೀನ್ ನಿಮಗೆ ಫಿಕ್ಸ್ ಇರಬೇಕು. ಒಂದಿನ ಬೇಗ ಹೇಳೋದು, ಒಂದಿನ ತುಂಬ ಲೇಟಾಗಿ ಹೇಳೋದು, ಈ ರೀತಿಯಾದಂತಹ ಅಭ್ಯಾಸಗಳು ಬೇಡ. ಇನ್ನೊಂದು, ರಾತ್ರಿ ಊಟ ಆಗಿದ ನಂತರ ನೀವು ಚಂದ್ರನ ಬೆಳಕಲ್ಲಿ ವಾಕನ್ನು ಮಾಡಬೇಕು. ಏನಪ್ಪ ಇದು, ಚಂದ್ರನ ಬೆಳಕು ಎಲ್ಲರೂ ಬೆಳಗಿನ ಜಾವ ವಾಕ್ ಮಾಡಿ ಅಂತಾರೆ ಅಂದರೆ ಇವ್ರು ಹೀಗೆ ಹೇಳ್ತಿದ್ದಾರೆ ಅನ್ಕೋಬೇಡಿ. ಸೊ ಈ ಒಂದು ಮೂನ್ ಲೈಟ್ ವಾಕ್ ಅನ್ನೋದು PCOD ಅಥವಾ PCOS ಇದ್ದಾಗ ತುಂಬಾ ಹೆಲ್ಪ್ ಮಾಡುತ್ತೆ ನಿಮ್ಮ ಒಂದು ಡಿಸೀಸ್ ಕಂಡೀಷನನ್ನು ಕಡಿಮೆ ಮಾಡೋದಕ್ಕೆ. ನಂತರ ಬಂದುಬಿಟ್ಟು ಯಾವುದಾದ್ರೂ ಒಂದು ಎಕ್ಸಸೈಸ್ ಇರ್ಬೋದು. 30 to 40 minutes ನೀವು ಎಕ್ಸಸೈಸ್, ಇವಾಗ ವಾಕಿಂಗ್ ಆಗ್ಬೋದು, ಜುಂಬಾ ಇರ್ಬೋದು, ಯೋಗ ಇರ್ಬೋದು, ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಮಿನಿಮಮ್ ನೀವು 30 minutes ಮಾಡಬೇಕಾಗುತ್ತೆ. ಸೊ ಬನ್ನಿ ಇವಾಗ ಇಷ್ಟೆಲ್ಲ ರೂಲ್ಸನ್ನು ನೀವು ಫಾಲೋ ಮಾಡೋದನ್ನು ನೋಡಿದ್ದಾಯಿತು. ಸೊ ಇವಾಗ ಡಯಟ್ ಪ್ಲ್ಯಾನನ್ನು ನೋಡೋಣ. ಸೊ ನಾವು ನಮ್ಮ ದಿನ ಶುರುವಾಗೋದು ಒಂದು ಲೋಟ ನೀರಿನಿಂದ. ಸೊ ನೀರನ್ನು ಕುಡಿದ್ಬಿಟ್ಟು ಒಂದು ಲೋಟ ನೀವು ಅಂದರೆ ನಾರ್ಮಲಾಗಿ ಫ್ರೆಶ್ ಅಪ್ ಆಗಿ ಒಂದು ಲೋಟ ನೀರನ್ನು ಕುಡಿದು ನಂತರ ನಿಮ್ಮದು ಎಕ್ಸಸೈಸ್ ರುಟೀನ್ ಏನಿರುತ್ತೆ ಅದನ್ನು ಮುಗಿಸ್ಕೊಂಡು ಬನ್ನಿ. ಎಕ್ಸಸೈಸ್ ಆದ ನಂತರ ಒಂದು 30 to 15 minutes ಗ್ಯಾಪನ್ನು ಕೊಟ್ಟು ನಿಮ್ಮ ಮಾರ್ನಿಂಗ್ ಡ್ರಿಂಕನ್ನು ತೊಗೋಬೇಕಾಗುತ್ತೆ. ಸೊ ಈ ಒಂದು ಮಾರ್ನಿಂಗ್ ಡ್ರಿಂಕಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳಿದೆ. ಸೊ ನೀವು ನಿಮಗೆ ಇಷ್ಟ ಬಂದ ಹಾಗೆ ತೊಗೋಬೋದು. ಸೊ ನಾನು ಇಲ್ಲಿ ಹೇಳುವಂಥದ್ದು ನಾರ್ಮಲಾಗಿ ಎಲ್ರಿಗೂ ನಿಂಬೆಹಣ್ಣು ಗೊತ್ತಿರುತ್ತೆ. ಸೊ ಒಂದು ಲೋಟ ಬಿಸಿನೀರಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತೊಗೋಬೋದು. ಅಥವಾ ನಿಮ್ಗೆ ಇದೆಲ್ಲ ಬೇಡಪ್ಪ ಅಂತ ಅನ್ನೋರು ಪ್ರತಿದಿನ ಒಂದೊಂದು ಹಣ್ಣಿನ ಜ್ಯೂಸ್ ಅಥವಾ ತರಕಾರಿ ಜ್ಯೂಸನ್ನು ತೊಗೋಬೋದು. ಇವಾಗ ಮಂಡೆ ಕ್ಯಾರೆಟ್ ಜ್ಯೂಸ್ ತೊಗೊಂಡಿರ್ತೀರಾ ಅಂದರೆ ಇವಾಗ ಟ್ಯೂಸ್ಡೇ ನಿಮಗೆ ಬೀಟ್ರೂಟ್ ಜ್ಯೂಸ್ ತೊಗೊಳ್ಳಿ, ನಂತರ ಅದರ ನೆಕ್ಸ್ಟ್ ಡೇ ಕುಕುಂಬರ್ ಜ್ಯೂಸ್. ಈ ರೀತಿ ಪ್ರತಿದಿನ ಕೂಡ ಒಂದೊಂದು ತರಕಾರಿ ಅಥವಾ ಹಣ್ಣಿನ ಜ್ಯೂಸನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕಾಗುತ್ತೆ. ಅದು ಬೇಡ ನನಗೆ, ಇದ್ಯಾವುದು ಕೂಡ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದು ಲೋಟ ಬಿಸಿ ಬಿಸಿ ನೀರನ್ನಾದ್ರೂ ಕುಡಿಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ರೆ ನಾವು ಬ್ರೇಕ್ಫಾಸ್ಟ್. ಸೊ ನಾನು ಹೇಳೋದೇನಂದರೆ ಫ್ರೆಂಡ್ಸ್, ಬ್ರೇಕ್ಫಾಸ್ಟಲ್ಲಿ ನೀವು ಸಪ್ರೇಟಾಗಿ ನಿಮಗೋಸ್ಕರ ನೀವು ಡಯಟ್ ಮಾಡ್ತಾ ಇದ್ದೀರಾ ಅಥವಾ ವೆಯ್ಟ್ ಲಾಸಲ್ಲಿ ಇದ್ದೀರಾ ಅಥವಾ PCOD ಇದೆ ಅಂದ್ಬಿಟ್ಟು ನಿಮಗೋಸ್ಕರ ಅಂತ ನೀವು ಸ್ಪೆಷಲಾಗಿ ಏನೋ ಪ್ರಿಪೇರ್ ಮಾಡೋದು ಬೇಡ. ಯಾಕಪ್ಪ ಈಗ ಹೇಳ್ತಾ ಇದ್ದೀನಿ ಅಂದರೆ, ಸೊ ಇದು ಎಲ್ಲ ಹೆಣ್ಮಕ್ಳಿಗೂ ಕೂಡ ಎಲ್ಲ ಟೈಮಲ್ಲೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕೆಲವೊಬ್ರಿಗೆ ಇವಾಗ ಫ್ಯಾಮಿಲಿಲಿ ಇರ್ತೀವಿ, ಹಸ್ಬೆಂಡಿಗೊಂದು ನಮಗೊಂದು ಮಾಡ್ಕೊಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಮನೆಯಲ್ಲಿ ಪ್ರತಿನಿತ್ಯ ಏನು ಬ್ರೇಕ್ಫಾಸ್ಟ್ ಎಲ್ರಿಗೂ ಮಾಡಿರ್ತೀರಾ ಅದನ್ನೇ ತೊಗೊಳ್ಳಿ. ಬಟ್ ನೀವು ತೊಗೊಳ್ಳುವಂತಹ ಪೋರ್ಷನ್ಸ್ ಹೇಗಿರಬೇಕಪ್ಪ ಅಂದರೆ, ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀರಾ ಅಂದರೆ ಅದರಲ್ಲಿ ಒಂದು ಬೌಲಷ್ಟು ನೀವು ನಾರ್ಮಲಾಗಿ ಏನು ಬ್ರೇಕ್ಫಾಸ್ಟ್ ಮಾಡಿದರೂ ತೊಂದರೆ ಇಲ್ಲ. ಇವಾಗ ಚಪಾತಿ ಇರ್ಬೋದು, ಪುರಿ ಇರ್ಬೋದು, ಅಥವಾ ಬೇರೆ ಪರೋಟ ಏನಾದ್ರು ಆಗಿರಲಿ. ಸೊ ಆದಷ್ಟು ನಿಮಗೂ ಕೂಡ ಅಷ್ಟೇ ಅಲ್ಲ, ನಿಮ್ಮ ಮನೆಯವ್ರಿಗೂ ಕೂಡ ಹೆಲ್ತಿಯಾಗಿ ಮಾಡೋದಕ್ಕೆ ಟ್ರೈ ಮಾಡಿ. ಅದನ್ನು ಒಂದು ಬೌಲಷ್ಟು ತೊಗೊಳ್ಳಿ. ಇವಾಗ ಪಲಾವು, ಪುಳಿಯೋಗರೆ ಏನೇ ಇರ್ಬೋದು ಒಂದು ಬೌಲ್ ತೊಗೊಳ್ತೀರಾ ಅಲ್ವಾ? ಸೊ ಅದು ಒಂದು ಬೌಲು ಬ್ರೇಕ್ಫಾಸ್ಟ್ ಸಿಗುತ್ತೆ. ಅದಕ್ಕೆ ಸೇಮ್ ಅದೇ ಬೌಲ್ ಮೆಷರ್ಮೆಂಟಲ್ಲಿ ಒಂದು ಬೌಲಷ್ಟು ನೀವು ತರಕಾರಿ ಅಥವಾ ಹಣ್ಣು ಅಥವಾ ಕಾಳು ಅಥವಾ ಸೊಪ್ಪಿನ ಪಲ್ಯ ಈ ರೀತಿ ಏನಾದರೂ ಇನ್ನೊಂದು ಬೌಲಲ್ಲಿ ತೊಗೊಳ್ಳಿ. ಸೊ ಅದ್ರ ಜೊತೆಯಲ್ಲಿ ಸ್ವಲ್ಪ ನಿಮಗೆ ಮಜ್ಜಿಗೆ ಕುಡಿಯುವಂತಹ ಅಭ್ಯಾಸ ಅಥವಾ ಮಜ್ಜಿಗೆ ಕೆಲವೊಬ್ರಿಗೆ ಆಗಲ್ಲ ಅಂತೀರಾ, ಸೊ ಆ ಥರ ಮಜ್ಜಿಗೆ ಏನಾದರೂ ಬೇಕು ಬೆಳಗ್ಗೆನೆ ಅಂತ ಅನಿಸಿದಾಗ ಕುಡೀರಿ. ಓಕೆನಾ? ಸೊ ಇಷ್ಟು ಮಾಡಿದಾಗ ನಿಮಗೆ ತುಂಬಾ ಸಫಿಷಿಯೆಂಟಾಗಿ ಹೊಟ್ಟೆ ಕೂಡ ಫಿಲ್ ಆಗುತ್ತೆ, ನೀವು ಡಯಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಅನ್ಸೋದಿಲ್ಲ, ಹಾಗೆ ಹೆಲ್ತಿಯಾಗಿ ಕೂಡ ಇರ್ಬೋದು.
ನಂತರ ನಮಗೆ ಮಧ್ಯಾಹ್ನ ಊಟ ಮಾಡೋಕ್ಕೂ ಮುಂಚೆನೆ ಒಂದು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಬೇಕಾಗುತ್ತೆ, ಯಾಕಂದರೆ ಊಟ ಮಾಡೋಕ್ಕೂ ಮುಂಚೆನೆ ಬೇಗ ಹೊಟ್ಟೆ ಹಸಿವಾಗ್ತಾ ಇರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಬಿಸ್ಕೆಟ್ ಅದು ಇದು ಅಂತ ತಿನ್ನೋದ್ರ ಬದಲು ನೀವು ಸ್ವಲ್ಪ ಯಾವುದಾದ್ರು ಒಂದು ಸೀಸನಲ್ ಫ್ರೂಟ್ ಇರ್ಬೋದು, ಓಕೆನಾ. ಸೊ ಅಥವಾ ಸೀಸನಲ್ ಫ್ರೂಟ್ ಏನೂ ಆಗಲ್ಲ ಅಂದರೆ ಅಟ್ಲೀಸ್ಟ್ ನೀವು ಉರ್ಗಡಲೆ ಆಗಿರ್ಬೋದು ಅಥವಾ ಕಡಲೆ ಬೀಜ ಇರ್ಬೋದು. ಸೊ ಈ ರೀತಿಯಾದಂತಹ ಸ್ನ್ಯಾಕ್ಸ್ಗಳನ್ನು ನೀವು ತೊಗೊಳ್ಬೋದು. ಇನ್ನು ಮಧ್ಯಾಹ್ನ ಊಟ, ಸೊ ಆದಷ್ಟು ಮಧ್ಯಾಹ್ನ ಊಟನ ಸ್ವಲ್ಪ ಹೆವಿಯಾಗಿನೇ ತೊಗೊಳ್ಳಿ, ಯಾಕೆ ಅಂದರೆ ರಾತ್ರಿ ಊಟ ನೀವು ತುಂಬಾ ಲೈಟಾಗಿ ಮಾಡೋದ್ರಿಂದ ಬೇಗ ಹೊಟ್ಟೆ ಹಸಿವಾಗ್ಬಿಡುತ್ತೆ. ಹಾಗಾಗಿ ಸೊ ರಾತ್ರಿ ಮಧ್ಯಾಹ್ನ ಊಟದಲ್ಲಿ ನೀವು ಸೊ ರೈಸನ್ನು ತೊಗೋಬೋದು. ತುಂಬ ಜನ ಡಯೆಟ್ ಅಥವಾ ಪಿ ಸಿ ಓ ಡಿ ಅಂದ ತಕ್ಷಣ ವೈಟ್ ರೈಸ್ನ ಅವಾಯ್ಡ್ ಮಾಡಬೇಕಾ ಅಂತ ಕೇಳ್ತಾರೆ. ಸೊ ಖಂಡಿತವಾಗ್ಲೂ ರೈಸನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡುವಂತಹ ಅವಶ್ಯಕತೆ ಇಲ್ಲ, ಆರಾಮಾಗಿ ರೈಸನ್ನು ತೊಗೋಬೋದು. ಬಟ್ ತೊಗೊಳ್ಳುವಂತಹ ಪೋರ್ಷನ್ಸ್ ತುಂಬಾ ಕಡಿಮೆ ಇರಬೇಕು. ಮಧ್ಯಾಹ್ನ ಆದಷ್ಟು ಊಟದಲ್ಲಿ ನೀವು ಸಲಾಡನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಸಲಾಡು ಆದಷ್ಟು ಮೂರು ಹೊತ್ತು ಊಟದಲ್ಲೂ ಕೂಡ ಇದ್ರೆ ತುಂಬಾ ಒಳ್ಳೆಯದು. ಸೊ ಸ್ವಲ್ಪ ಸಲಾಡ್ ಅಂದರೆ ಕುಕುಂಬರ್ ಅಥವಾ ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಏನಾದರೂ ಒಂದು ತೊಗೊಳ್ಳಿ. ಸೊ ನಂತರ ಅದಕ್ಕೆ ಸ್ವಲ್ಪ ತರಕಾರಿ ತೊಗೊಂಡಿದ್ದೀರಾ, ಅವಾಗ ಅದ್ರ ಜೊತೆಯಲ್ಲಿ ಒಂದು ಅರ್ಧ ಬೌಲಷ್ಟು ರೈಸ್ ತೊಗೊಳ್ಳಿ, ಅರ್ಧ ಬೌಲಷ್ಟು ಸಾಂಬಾರ್. ಅದಕ್ಕೆ ಬಂದುಬಿಟ್ಟು ರೈಸ್ ಎಷ್ಟು ತೊಗೊಂಡಿದ್ದೀರಾ ಅದ್ರ ಡಬಲ್ ಒಂದು ನೀವು ಪಲ್ಯನ ತೊಗೋಬೇಕಾಗುತ್ತೆ. ಸೊ ಆವಾಗ ನ್ಯೂಟ್ರಿಯೆಂಟ್ಸ್ ನಿಮ್ಮ ಬಾಡಿಗೆ ಕರೆಕ್ಟಾಗಿ ಸಿಗೋದ್ರಿಂದ ವೆಯ್ಟ್ ಲಾಸ್ ಕೂಡ ಬೇಗ ಆಗ್ಬೋದು. ಅಥವಾ ನಮಗೆ ಮಧ್ಯಾಹ್ನ ಚಪಾತಿ ಎಲ್ಲ ತಿನ್ನೋಕ್ಕಾಗಲ್ಲ ಅಥವಾ ಮಾಡ್ಕೊಳೋಕ್ಕಾಗಲ್ಲ, ಎಲ್ಲೋ ಡ್ಯೂಟಿಗೆ ಹೋಗ್ತಾ ಇದ್ದೀವಿ ಅಂದರೆ ತೊಂದರೆ ಇಲ್ಲ. ನೀವು ರೈಸು ಅಂದರೆ ಅನ್ನ ಸಾಂಬಾರು ಮಾತ್ರ ತಿಂತೀವಿ ಮಧ್ಯಾಹ್ನ ಅಂದರೆ ತಿನ್ನಿ, ಏನು ತೊಂದರೆ ಇಲ್ಲ. ಬಟ್ ರೈಸ್ ಕ್ವಾಂಟಿಟಿ ನೀವು ಮುಂಚೆ ಎಷ್ಟು ತಿಂತಾ ಇದ್ರಿ, ಇವಾಗ ಒಂದು ಬೌಲು ಫುಲ್ಲು ದೊಡ್ಡ ಬೌಲಲ್ಲಿ ಹಾಕ್ಕೊಳ್ತಿದ್ರ ಅಂದರೆ ಅದರಲ್ಲಿ ಅರ್ಧ ಕ್ವಾಂಟಿಟಿ ಅಷ್ಟು ನೀವು ರೈಸನ್ನು ತೊಗೋಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ನೀವು ಯಾವುದಾದ್ರೂ ಒಂದು ಕಾಳಿನ ಪಲ್ಯನೋ ಅಥವಾ ಸೊಪ್ಪಿನ ಪಲ್ಯನೋ ಅಥವಾ ಸಲಾಡೋ ಏನೋ ಒಂದು ಹೆಲ್ತಿ ಒಂದು ಪ್ರೋಟೀನ್ ಕೂಡ ನಿಮಗೆ ಸಿಗಬೇಕು, ಓಕೆನಾ. ನೆಕ್ಸ್ಟ್ ಬರೋದಾದರೆ ಈವ್ನಿಂಗಲ್ಲಿ, ಈವ್ನಿಂಗಲ್ಲಿ ಆದಷ್ಟು ನಿಮಗೆ ಒಂದು ಟೀ ಕುಡಿಯುವಂತಹ ಅಥವಾ ಕಾಫಿ ಕುಡಿಯುವಂತಹ ಅಭ್ಯಾಸ ಇರುತ್ತೆ ಅಲ್ವಾ. ಸೊ ಈ ಡಯೆಟಲ್ಲಿ ನೀವು ಕಾಫಿ ಟೀ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಸೊ ಆ ಥರ ಮಾಡೋಕ್ಕೆ ಎಲ್ರಿಗೂ ಕೂಡ ಆಗೋದಿಲ್ಲ, ಕಷ್ಟ ಕೂಡ ಆಗುತ್ತೆ. ಹಾಗಾಗಿ ನೀವು ಬರೀ ಬ್ಲ್ಯಾಕ್ ಟೀ ತೊಗೊಳ್ಳೋರು ತೊಗೋಬೋದು ಅಥವಾ ಬ್ಲ್ಯಾಕ್ ಕಾಫಿ ತೊಗೋಬೋದು. ಬಟ್ ಆದಷ್ಟು ಕೂಡ ನೀವು ಕಾಫಿನೂ ಕೂಡ ಕಡಿಮೆ ತೊಗೊಳ್ಬೇಕಾಗುತ್ತೆ, ಓಕೆನಾ. ಏನೇ ಆಗ್ಬೋದು ನೀವು ಪೋರ್ಷನ್ಸನ್ನು ಕಂಟ್ರೋಲ್ ಮಾಡಿದರೆ ಸಾಕಾಗುತ್ತೆ. ಬಟ್ ಕಂಟ್ರೋಲ್ ಅಂದರೆ ಪೂರ್ತಿ ಅದನ್ನು ತಿನ್ನೋದೇ ಬಿಟ್ಬಿಡೋದಲ್ಲ, ಅದರ ಬದಲಾಗಿ ಬೇರೆದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕಾಫಿ ಟೀ ನೀವು ಕುಡಿಯೋದು ಬಿಡಬೇಕು ಅಂತ ಅಂದಾಗ ನೀವೇನು ಮಾಡ್ಬೋದು, ಗ್ರೀನ್ ಟೀ ತೊಗೋಬೋದು ಅಥವಾ ಲೆಮನ್ ಟೀ, ಜಿಂಜರ್ ಟೀ ಇರ್ಬೋದು. ಸೊ ಈ ರೀತಿಯಾದಂತಹ ಟೀಗಳನ್ನು ತೊಗೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ಬರೋದಾದರೆ ಸಂಜೆ ಟೈಮಲ್ಲಿ ನೀವು ಟೀ ಜೊತೆಯಲ್ಲಿ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಬಿಸ್ಕೆಟ್ಸ್ ಎಲ್ಲ ತಿನ್ನೋದ್ರ ಬದಲು ನೀವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಬೆಳಗ್ಗೆ ನೆನೆಸಿಟ್ರೆ ಅದನ್ನು ಸಂಜೆ ಟೀ ಟೈಮಲ್ಲೇ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಆಗುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ನೀವು ಅದನ್ನು ತಿನ್ಕೋಬೋದು. ನೆಕ್ಸ್ಟ್ ಬರೋದಾದರೆ ಇವಾಗ ರಾತ್ರಿ ಊಟ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಹೋಲ್ ಡೇ ಏನು ತಿಂತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಿಂತ ತುಂಬಾ ಮುಖ್ಯ ಆಗುವಂಥದ್ದು ನಿಮ್ಮ ರಾತ್ರಿ ಊಟ.
ರಾತ್ರಿ ಊಟನ ನೀವು ಆದಷ್ಟು ಕೂಡ 7:30 ಒಳಗಡೆ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ಎಷ್ಟು ಬೇಗ ಊಟ ಮಾಡ್ತೀರಾ ಅಷ್ಟು ಬೇಗ ಅದು ಡೈಜೆಷನ್ ಆಗುತ್ತೆ. ನೀವು ಮಲ್ಕೊಳ್ಳೋ ಟೈಮಿಂಗ್ಸಿಗೂ ಊಟ ಮಾಡೋ ಟೈಮಿಂಗ್ಸ್ಗೂ ಮಿನಿಮಮ್ 2 ಅವರ್ಸ್ ಆದರೂ ಗ್ಯಾಪ್ ಇರಲಿ, ಓಕೆನಾ? ಸೊ ಹಾಗಂತ 12 ಗಂಟೆಗೆ ಮಲ್ಕೋತೀನಿ, 10 ಗಂಟೆಗೆ ಊಟ ಮಾಡ್ತೀನಿ ಅಂತ ಹೇಳಬೇಡಿ. ಆದಷ್ಟು ಕೂಡ ಬೇಗ ಮಲ್ಕೊಳ್ಳೋದನ್ನು ಅಭ್ಯಾಸ ಮಾಡಿ. ಸೊ ರಾತ್ರಿ ಊಟದಲ್ಲಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಲೈಟಾಗಿ ತೊಗೊಳೋದಕ್ಕೆ ಟ್ರೈ ಮಾಡಿ, ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ನಾನು ಮುದ್ದೆ ಊಟ ಮಾಡ್ತೀವಿ ನೈಟ್ ಅಂತ ಹೇಳೋರು ಕೂಡ ಇರ್ತೀರಾ. ಮುದ್ದೆ ಊಟ ಮಾಡ್ತೀರಾ ಅಂದರೆ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಮುದ್ದೆ ಜೊತೆಯಲ್ಲಿ ಇವಾಗ ಸಾಂಬಾರು ಅಥವಾ ಸಾಂಬಾರು ತೊಗೊಂಡಿರ್ತೀರಾ ಸ್ವಲ್ಪ, ಅದ್ರ ಜೊತೆಯಲ್ಲಿ ಸ್ವಲ್ಪ ಏನಾದ್ರು ಒಂದು ಸಲಾಡು ಅಥವಾ ಒಂದು ಪಲ್ಯ ತೊಗೊಳ್ಳಿ ಸಾಕು. ರೈಸ್ ಏನು ಕೂಡ ತಿನ್ನೋಕೆ ಹೋಗ್ಬೇಡಿ, ಹಾಗೆ ಮುದ್ದೆ ಕ್ವಾಂಟಿಟಿ ಕೂಡ ಕಡಿಮೆ ಇರಲಿ. ಅದ್ರ ಜೊತೆಯಲ್ಲಿ ಬೇಕಾದ್ರೆ ನೀವು ಚಪಾತಿ ರೊಟ್ಟಿ ತೊಗೋತೀನಿ ಅಥವಾ ರೊಟ್ಟಿ ತೊಗೋತೀನಿ ಬೇರೆ ಏನಾದ್ರು ನಾನು ಮುದ್ದೆ ಆಗಲ್ಲ ಅಂತ ಅನ್ನೋರು ಒಂದು ಚಪಾತಿ ಅಥವಾ ಒಂದು ರೊಟ್ಟಿನ ತೊಗೋಬೋದು. ಅಯ್ಯೋ ನನಗೆ ಒಂದೇ ರೊಟ್ಟಿ ಒಂದೇ ಚಪಾತಿ ಹೊಟ್ಟೆ ತುಂಬಲ್ಲ ಅಂತ ಅನ್ನೋರು ಆ ಚಪಾತಿ ಬದಲಾಗಿ ನೀವು ಪಲ್ಯ ಅಥವಾ ಸಲಾಡನ್ನ ಜಾಸ್ತಿ ತಿನ್ಬೋದು, ಓಕೆನಾ? ಸೊ ಇಲ್ಲಿಗೆ ನಿಮ್ಮ ಒಂದು ಈ ಒಂದು ಡಯಟ್ ಪ್ಲಾನ್ ರೆಡಿಯಾಗಿದೆ ಅಂದರೆ ಫುಲ್ಲು ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಅಲ್ವಾ. ಸೊ ಇದ್ರ ಜೊತೆಯಲ್ಲಿ ಇನ್ನೂ ಒಂದು ಮೈನ್ ಥಿಂಗ್ ಏನಂದರೆ, ನಿಮ್ಮ ಒಂದು ಡಿನ್ನರ್ ಆದಮೇಲೆ ಮಲ್ಕೊಳ್ಳೋದಕ್ಕೂ 1 ಅವರ್ ಮುಂಚೆ ಇದ್ದಾಗಲೇ ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ತೊಗೊಳ್ಳಿ. ಅಂದರೆ ಚಕ್ಕೆ ಪುಡಿ ಇರುತ್ತೆ ಅಲ್ವಾ, ಅಥವಾ ಚಕ್ಕೆ ಇರುತ್ತೆ, ಅದರ ಒಂದು ಟೀ ಇರ್ಬೋದು ಅಥವಾ ನೀವು ಜಿಂಜರ್ ಟೀ ಇರ್ಬೋದು, ಇಲ್ಲ ಅಂದರೆ ಫುಲ್ಲು ಒಂದು ಲೋಟ ಬಿಸಿ ನೀರನ್ನು ಕುಡಿಯೋದಿರ್ಬೋದು. ಈ ರೀತಿಯಾದಂತಹ ಡ್ರಿಂಕ್ಸ್ಗಳನ್ನು ತೊಗೊಂಡಾಗ ನಿಮ್ಮ ಮೆಟಬಾಲಿಸಮ್ ಕೂಡ ಇಂಪ್ರೂವ್ ಆಗುತ್ತೆ, ಆಗ ನಿಮ್ಮ ಒಂದು ಬಾಡಿನಲ್ಲಿ ವೆಯ್ಟ್ ಲಾಸ್ ಕೂಡ ಬೇಗನೆ ಆಗುತ್ತೆ. ಸೊ ಐ ಹೋಪ್ ಫ್ರೆಂಡ್ಸ್, ಇವತ್ತಿನ ಈ ಒಂದು ಡಯಟ್ ಪ್ಲ್ಯಾನ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಈ ಡಯಟ್ ಪ್ಲ್ಯಾನ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಮಿಸ್ ಮಾಡದೆ ವೀಡಿಯೋಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ.